ಚಿಕ್ಕಬಳ್ಳಾಪುರ ಹೊರಹೊರಿಯ ಜಡಲ ತಿಮ್ಮನಹಳ್ಳಿ ಗೇಟ್ ಬಳಿ ರೈಲ್ವೆ ಅಲಿಗಳ ಮೇಲೆ ಅನುಮಾನಾಸ್ಪದ ಸ್ಥಿತಿಯಲ್ಲಿ ವ್ಯಕ್ತಿಯೊಬ್ಬನ ಶವ ಪತ್ತೆಯಾಗಿದೆ ಮೃತ ವ್ಯಕ್ತಿ ಗುಂತಪ್ಪನಹಳ್ಳಿ ರವಿ ಎಂದು ತಿಳಿದುಬಂದಿದೆ ರವಿ ತಿರ್ನಹಳ್ಳಿ ಕ್ರಾಸ್ ಬಳಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡುತ್ತಿದ್ದ ಮೃತ ವ್ಯಕ್ತಿಯ ಮೇಲೆ ರೈಲು ಅರಿದು ಗುರುತಿಸಲಾಗದ ಕಾರಣ ಅನುಮಾನಾಸ್ಪದ ಸಾವೆಂದು ಹೊರನೋಟಕ್ಕೆ ತಿಳಿದು ಬಂದಿದೆ ಮೃತ ವ್ಯಕ್ತಿ ಮೂರು ದಿನಗಳಿಂದ ಮನೆಗೆ ಹೋಗಿಲ್ವಂತೆ ಆತನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಆತ ವಿಪರೀತ ಮದ್ಯವ್ಯಸನಿಯಾಗಿದ್ದ ಗ್ರಾಮದಲ್ಲೇ ಒಂದಿಷ್ಟು ಜನರ ಬಳಿ ಸಾಲ ಮಾಡಿಕೊಂಡಿದ್ದ ಸ್ಥಳಕ್ಕೆ ರೈಲ್ವೆ ಪೊಲೀಸ್ ಸಿಬ್ಬಂದಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಇನ್ನು ಮೃತ ವ್ಯಕ್ತಿಯ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಸಂಬಂಧಿಕರಿಗೆ ಶವ ಹಸ್ತಾಂತರಿಸಲಾಗಿದೆ కలవార అరుణ్ ఎంఎం టీవీ న్యూస్ చికబల్ాపుర